ದಕ್ಷಿಣ ಭಾರತದಲ್ಲಿ ಒಳ ಮೀಸಲಾತಿ ವರ್ಗೀಕರಣದ ಹೋರಾಟ ಕಾವೇರಿ ನಡೀತಾ ಇದೆ. ನಾವು ಕರ್ನಾಟಕ ರಾಜ್ಯದ ಮಾದಿಗ ಸಂಘಟನೆಗಳ ಒಕ್ಕೂಟ, ಅದರಲ್ಲಿ ಮಾದಿಗ ದಂಡೋರ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ವಿಶ್ವಾದಿ ಜಾಂಬವ ಮಹಾಸಭಾ, ಮತ್ತು ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ದಲಿತ ಕ್ರಿಯಾ ಸಮಿತಿ, ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ನಾವು ಪತ್ರಿಕಾಗೋಷ್ಠಿ ಮೂಲಕ ನಮ್ಮ ಮಾದಿಗ ಜನಾಂಗಕ್ಕೆ ಕರೆ ಕೊಡುವುದೇನಂತಂದರೆ, ಇವತ್ತು ದಕ್ಷಿಣ ಭಾರತದಲ್ಲಿ ನಡೀತಾ ಇರ್ತಕ್ಕಂಥ ಒಳ ಮೀಸಲಾತಿ ವರ್ಗೀಕರಣ ಹೋರಾಟಕ್ಕೆ BJP ಸರ್ಕಾರ ಸಾರಾಸಗಟ್ಟಾಗಿ ತಿರಸ್ಕಾರ ಮಾಡಿದೆ. ಕಳೆದ 10 ವರ್ಷಗಳಿಂದ ಅವರು ಏನು ಮಾಡ್ತಾಯಿದ್ರು, ಆಡಳಿತದಲ್ಲಿದ್ದರೂ ಕೂಡ 2008 ಉಷಾ ಮೆಹರಾ ಕಮಿಷನ್ ರಿಪೋರ್ಟ್ ಕೊಡ್ತು, ಕಾನೂನಿನ ತೊಡಕುಗಳನ್ನು ನಿವಾರಿಸಿಕೊಂಡು ಆರ್ಟಿಕಲ್ 341(3) ಅಮೆಂಡ್ ಮಾಡೋದ್ರ ಮೂಲಕ ಪರಿಶಿಷ್ಟ ಜಾತಿಗಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಬಹುದು, ಆಯಾ ರಾಜ್ಯ ಸರ್ಕಾರಗಳೇ ಈ ಕಾನೂನು ಮೂಲಕ ವರ್ಗೀಕರಣವನ್ನು ಮಾಡಿ ಕೇಂದ್ರದ ಪಾರ್ಲಿಮೆಂಟಲ್ಲಿ ಅನುಮೋದನೆ ಮಾಡ್ಕೋಬಹುದು ಅಂತ. ಇದು ಸುಪ್ರೀಂ ಕೋರ್ಟ್ನ ಹೊರತುಪಡಿಸಿ ಮಾಡಿರ್ತಕ್ಕಂಥ ನ್ಯಾಯಮೂರ್ತಿ ಉಷಾ ಮೆಹರಾ ಕಮಿಷನ್ ಅವರ ವರದಿ. ಇದನ್ನು ತಿರಸ್ಕಾರ ಮಾಡಿ ಇಷ್ಟು ವರ್ಷಗಳ ಕಾಲ ಮೀಸಲಾತಿ ವರ್ಗೀಕರಣವನ್ನು ನಿರ್ಲಕ್ಷಿಸ್ತಾ ಬಂದಿದೆ ಕೇಂದ್ರ ಸರ್ಕಾರ. ಯಾಕೆ ನೀವು ಅದನ್ನು ಮಾತಾಡ್ತಾ ಇಲ್ಲ ಆರ್ಟಿಕಲ್ 341(3) ಬಗ್ಗೆ? ಇದು ನಮ್ಮ ಪ್ರಶ್ನೆ. ಆಂಧ್ರದಲ್ಲಿ ದೊಡ್ಡ ಸಮಾವೇಶಗಳನ್ನ ಮಾಡ್ಕೊಂಡ್ರಿ, ವೆಂಕಯ್ಯ ನಾಯ್ಡು ಬಂದರು, ಅಲ್ಲಿ ವೆಂಕಯ್ಯ ನಾಯ್ಡು ಅವ್ರ ಕಾಲು ಮುಗಿದ್ರಿ, ನರೇಂದ್ರ ಮೋದಿ ಹತ್ರ 10 ಕಾಲು ಬಿದ್ದರು, ನಮ್ಮ ರಾಷ್ಟ್ರಾಧ್ಯಕ್ಷರಾದ ಮಂದಕೃಷ್ಣ ಮಾದಿಗ ಅವರು, ನಮಗೆಲ್ಲ ಅವಮಾನ ಆಯಿತು. ಯಾಕೆಂದರೆ ಮಾದಿಗ ಸಮುದಾಯಕ್ಕೆ ಒಬ್ಬ ನಾಯಕನಾದವರು ಹೆಂಗಿರ್ಬೇಕಂತಂದರೆ, ಅವರು ನ್ಯಾಯಬದ್ಧವಾಗಿ, ಸಂವಿಧಾನಬದ್ಧವಾಗಿ, ಸೈದ್ಧಾಂತಿಕವಾಗಿ, ಕಡಕ್ಕಾಗಿ ಹೋರಾಟದ ಮೂಲಕವನ್ನೇ ಕೂಡ ಪ್ರತಿಯೊಂದು ಕೂಡ ಉತ್ತರ ಪಡ್ಕೋಬೇಕಾಗಿತ್ತು. ಅವರು ಓಲೈಕೆ ರಾಜಕಾರಣದ ಮೂಲಕ, ಕಾಲಿಗೆ ಬೀಳೋದ್ರ ಮೂಲಕ ನಮ್ಮ ಜನಾಂಗದ ಸ್ವಾಭಿಮಾನವನ್ನು ಹರಣ ಮಾಡಿದ್ದಾರೆ. ಅವರು ಮಾದಿಗ ದಂಡೋರದ ಮಂದಕೃಷ್ಣ ಮಾದಿಗ ಅವರು ಮಾದಿಗರ ಸ್ವಾಭಿಮಾನ ಮತ್ತು ಆತ್ಮಗೌರವವನ್ನು ಹರಣ ಮಾಡಿದ್ದಾರೆ. ಯಾವೊಂದು ಒಂದೇ ಪಕ್ಷಕ್ಕೆ ತಗೊಂಡೋಗಿ ನಮ್ಮ ಆತ್ಮಗೌರವವನ್ನು, ಆತ್ಮಸಾಕ್ಷಿಯನ್ನು ತಗೊಂಡೋಗಿ, ಪ್ರತಿಷ್ಠೆಯನ್ನು ತಗೊಂಡೋಗಿ ಅಡ ಇಟ್ಟಿದ್ದಾರೆ ಇವತ್ತು. ಅದಕ್ಕೆ ನಾವು ಅವರ ಒಂದು ನಿಲುವು ಏನಿದೆ, ಮೋದಿಯವರು ಮತ್ತೆ ಪ್ರಧಾನಿಯಾದರೆ ಮೀಸಲಾತಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಸುಳ್ಳದು. ಯಾಕೆಂದರೆ ಕಳೆದ 10 ವರ್ಷಗಳಿಂದ ಅವ್ರು ಮಾಡಿಲ್ಲ, ಆದ್ದರಿಂದ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ. ಮಾದಿಗರು BJPಗೆ ಸಪೋರ್ಟ್ ಮಾಡಬೇಕು ಅಂತ ಮಂದಕೃಷ್ಣ ಮಾದಿಗವರು ಕೊಟ್ಟಿರ್ತಕ್ಕಂಥ ಹೇಳಿಕೆನ ಸಾರಾಸಗಟವಾಗಿ ಖಂಡಿಸ್ತಾ ಇದ್ದೀವಿ ನಾವೆಲ್ಲ ಸಂಘಟನೆಗಳು ಕೂಡ. ಕರ್ನಾಟಕದಲ್ಲಿ 30 ವರ್ಷಗಳ ಕಾಲ ಹೋರಾಟ ಮಾಡಿದ್ವಿ ನಾವು. ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ, ಆ ಹೋರಾಟದಲ್ಲಿ ಎಷ್ಟು ನಿರಂತರ ನಡೆಸ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಹಾಗೆ BJP ಸರ್ಕಾರ ಒಳ ಮೀಸಲಾತಿ ತಿರಸ್ಕಾರ ಮಾಡಿದ್ದಕ್ಕೆ ಒಂದನ್ನು, ಮತ್ತು ಎರಡನೇದಾಗಿ ಭಾಳ ಪ್ರಮುಖವಾಗಿ ನಮ್ಮ ರಾಜ್ಯ ಸಮಿತಿ ಎಲ್ಲ ಸಂಘಟನೆಗಳು ಸೇರಿಕೊಂಡು ಸಂವಿಧಾನದ ತಿದ್ದುಪಡಿಯನ್ನು ಮಾಡ್ತಕ್ಕಂಥ ಹುನ್ನಾರವನ್ನು BJP ಸರ್ಕಾರ ಮಾಡ್ತಾ ಇದೆ. ಇದು ಭಾಳ ನಮಗೆ ನೋವುಂಟಾಗಿರ್ತಕ್ಕಂಥ ಸಂಗತಿ. ಇಡೀ ಸಮುದಾಯಕ್ಕೆ SC ST OBCಗಳು ಎಲ್ಲರೂ ಕೂಡ ಬೀದಿಗೆ ಬರುವಂಥ ಪರಿಸ್ಥಿತಿ ಬರ್ತಾ ಇದೆ ಇವತ್ತು. ಉನ್ನತ ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಕಿತ್ತಾಕ್ತಾ ಇದ್ದಾರೆ. ಎಲ್ಲ ಅವರು ಸ್ಕಾಲರ್ಶಿಪ್ ಅಡ್ವರ್ಟೈಸ್ಮೆಂಟ್ ಆಗ್ಬೋದು, ಲೋನ್ಗಳು ಅಡ್ವರ್ಟೈಸ್ಮೆಂಟ್ ಆಗ್ಬೋದು, ಇನ್ನು ಯಾವುದೇ ಅಡ್ವರ್ಟೈಸ್ಮೆಂಟ್ ಆಗ್ಬೋದು, ಅವೆಲ್ಲವೂ ಕೂಡ ಪ್ರಚಾರಕ್ಕೋಸ್ಕರ ಮಾತ್ರ ಇಟ್ಟಿದ್ದಾರೆ ವಿನಃ ಯಾವುದು ಕೂಡ ಜನಗಳಿಗೆ ತಲುಪಿಲ್ಲ. ಪ್ರಚಾರ ಮಾಧ್ಯಮದ ಮೂಲಕ ಅವರು ದೊಡ್ಡ ಲಾಬಿಯನ್ನು ಮಾಡಿ ಜನಗಳಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನಮ್ಮ 30 ವರ್ಷಗಳ ಹೋರಾಟವನ್ನು ಕೂಡ ಇವತ್ತು ಮಾದಿಗ ಮುನ್ನಡೆ ಅಂತಕ್ಕಂಥ ಒಂದು ಸಂಘಟನೆಯನ್ನು ಹುಟ್ಟಾಕಿ ಒಂದೇ ಪಕ್ಷಕ್ಕೆ ಇಡೀ ಜನಾಂಗವನ್ನು ಬಳಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ವೀರಶೈವರಾಗಲಿ, ಲಿಂಗಾಯತರಾಗಲಿ, ಕುರುಬರಾಗಲಿ, ಗೊಲ್ಲರಾಗಲಿ, ಯಾರೇ ಆಗಲಿ, ಒಕ್ಕಲಿಗರಾಗಲಿ, ಅವರೆಲ್ಲರೂ ಕೂಡ ಸ್ವತಂತ್ರವಾಗಿ ಪಕ್ಷಾತೀತವಾಗಿ ಸಂಘಟನೆಯನ್ನು ಮಾಡಿಕೊಂಡು ಸಮಾವೇಶಗಳನ್ನು ಮಾಡ್ತಾಯಿದ್ದಾರೆ. ಅಂಥದ್ರಲ್ಲಿ ನಮ್ಮ ಸಮುದಾಯಕ್ಕೆ, ನಮ್ಮ ಜಾತಿ ಒಳಗೆ ಬಂದು ಮಾದಿಗ ಮುನ್ನಡೆ ಮೂಲಕ ಜನಾಂಗವನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ಅದ್ರ ಮೂಲಕ ಓಟನ್ನು ಕೇಳ್ತಾ ಇದ್ದಾರೆ. ಇದು ಭಾಳ ಕುತಂತ್ರದಿಂದ ಮಾಡ್ತಾ ಇರ್ತಕ್ಕಂಥ ಕೆಲಸ. ಅದಕ್ಕೆ ನಾವು BJP ಸರ್ಕಾರವನ್ನು ಸಾರಾಸಗಟವಾಗಿ ಖಂಡಿಸ್ತಾ ಇದ್ದೀವಿ. ಆಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ನಾವು ಯಾವುದೇ ಅನುದಾನವನ್ನು ನೀವು ಪರಿಶಿಷ್ಟ ಜಾತಿಗಳ ಜನಸಂಖ್ಯಾ ಅನುಗುಣವಾಗಿ ನೀವು ಹಂಚಿಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಒತ್ತಾಯ ಮಾಡ್ತಾ, ಮೀಸಲಾತಿ ವರ್ಗೀಕರಣದ ಪರ ನಿಲ್ಲಿಸ್ತಾರೆ ಅಂತ ಅಂದ್ಬಿಟ್ಟು ಒತ್ತಾಯ ಮಾಡ್ತಾ, ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನರೇಂದ್ರ ಮೋದಿಯವರು ಆಂಧ್ರ ಪ್ರದೇಶದಲ್ಲಿ ಸಮಾವೇಶ ಮಾಡಿ ಆಶ್ವಾಸನೆ ಕೊಟ್ಟಾಗ ಭಾಳ ಸ್ಪಷ್ಟವಾಗಿ ಹೇಳೋರು ಮಲ್ಲಿಕಾರ್ಜುನ ಖರ್ಗೆ ಅವರು, ನಾವು ಅದ್ರ ಪರ ಇದ್ದೀವಿ, ನೀವು ನಿಜವಾಗ್ಲೂ ಮಾಡುವಂಥ ಉದ್ದೇಶ ಇದ್ದರೆ ನೀವು ಸುಗ್ರೀವಾಜ್ಞೆ ಮೂಲಕ ಜಾರಿ ತನ್ರಿ ಒಳ ಮೀಸಲಾತಿಯನ್ನು, ನಾವು ಅದ್ರ ಪರ ಇದ್ದೀವಿ, ಅದ್ರ ಸಹಮತ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ಅವ್ರು ಹೇಳಿದ್ರು ಕೂಡ ಅದನ್ನು ಕೂಡ ನಿರ್ಲಕ್ಷ್ಯ ಮಾಡೋರು ಇವತ್ತು. ಅದಕ್ಕೋಸ್ಕರ BJP ಸರ್ಕಾರವನ್ನು ಸೋಲಿಸ್ರಿ ಅಂತ ಮಾದಿಗ ಜನಾಂಗಕ್ಕೆ ಕರೆ ಕೊಡ್ತಾ, ಯಾರೂ BJPಗೆ ಮತ ಹಾಕಬೇಡ್ರಿ. ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ಹಾಲಿ ಸಂಸದೊಬ್ಬರು ಅದೇ ರೀತಿ ಹೇಳಿಕೆ ಕೊಟ್ಟವ್ರೆ, ಅಂಥವ್ರಿಗೆ ಸೀಟ್ ಕೊಟ್ಟಿದ್ದಾರೆ. RSSನ ಬಜರಂಗ್ ದಳ BJPಯ ಮೂಲ ಉದ್ದೇಶನೇ ಇಡೀ ಸಂವಿಧಾನವನ್ನು ಬದಲಾವಣೆ ಮಾಡೋದು, SC ST OBCಗಳ ರಿಸರ್ವೇಷನ್ ಮೀಸಲಾತಿಯನ್ನು ಕಿತ್ತಾಕ್ತಕ್ಕಂಥದ್ದು. ಅವರು ನಿಜವಾಗ್ಲೂ ತಾಕತ್ತಿದ್ರೆ ಖಾಸಗೀಕರಣದಲ್ಲಿ ಮೀಸಲಾತಿ ತರಲಿ. ಆಯಿತಾ, ನಾವು ಭಾಳ ಇವರ ಒಂದು ಕುತಂತ್ರಗಳನ್ನ ಅರ್ಥಕೊಂಡು ಅದನ್ನು ವಿರೋಧಿಸ್ತಾ ಇದ್ದೀವಿ. ಹಾಗೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ನಮ್ಮ ಷರತ್ತುಗಳನ್ನ ಇಟ್ಟುಕೊಂಡು ಈ SC ST OBCಗಳ ಸಮುದಾಯದ ಪರವಾಗಿ ನೀವು ನಮ್ಮ ಸಮಸ್ಯೆಗಳ ಬಗೆಹರಿಸುವ ನಿಲುವನ್ನು ನೀವು ತಗೊಳ್ಳಿ. ಒಳ ಮೀಸಲಾತಿ ಪರವಾದ ನಿಲುವು ಆಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ವ್ಯಕ್ತಪಡಿಸಿದ್ದಾರೆ, ಅದನ್ನು ಕೂಡ ಸ್ವಾಗತ ಮಾಡ್ತಾ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದೀವಿ.
ಬಿಜೆಪಿ ಇತ್ತೀಚೆಗೆ ಕೊಡ್ತಾ ಜಾಹೀರಾತುಗಳು ಕೊಡ್ತಾ ಹೇಳ್ತಾ ಇರೋವಂಥದ್ದು, ದಲಿತರ ಹಣವನ್ನು ದುರುಪಯೋಗ ಮಾಡ್ಕೊತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ. ಸೊ ಅದು ಮತ್ತೆ ಮತ್ತೆ ಹೇಳ್ತಾನೆ ಇದೆ ಆ ಥರ. ಅಂದರೆ ಯಾಕೆ ಈ ಥರ ಹೇಳ್ತಾ ಇದ್ದಾರೆ, ಮತ್ತು ಈಗ ಸೆಕ್ಷನ್ 70ಯನ್ನು ರದ್ದು ಮಾಡುವಂಥ ಮಹತ್ವದ ತೀರ್ಮಾನವನ್ನು ಕ್ರಮವನ್ನು ತಗೊಂಡಿದೆ ಕಾಂಗ್ರೆಸ್ ಸರ್ಕಾರ. ಸೊ ಈಗಿದ್ರು ಕೂಡ ಅಪಪ್ರಚಾರ ಮಾಡ್ತಿರೋದನ್ನ ದಲಿತ ಸಮುದಾಯ ಹೇಗೆ ನೋಡುತ್ತೆ? ಇವತ್ತು ಸೆಕ್ಷನ್ 70 ರದ್ದು ಮಾಡಿತ್ತು ಕಾಂಗ್ರೆಸ್ ಸರ್ಕಾರ. ಆಮೇಲೆ ಪ್ರತಿಯೊಂದು ಸಮುದಾಯಕ್ಕೂ ಪ್ರತ್ಯೇಕವಾದ ಅಭಿವೃದ್ಧಿ ನಿಗಮಗಳು ಸ್ಥಾಪನೆ ಮಾಡಿದ್ದು ಕೂಡ ಕಾಂಗ್ರೆಸ್ ಸರ್ಕಾರ. ಆಮೇಲೆ ಅಷ್ಟೇ ಅಲ್ಲದೆ ಗೋವಿಂದ ಕಾರಜೋಳ ಅವರು ಕಾಲಘಟ್ಟದಲ್ಲಿ 15,000 ಕೋಟಿ ಹತ್ತೊಂಬತ್ತು ಸಾವಿರ ಕೋಟಿಯನ್ನು ದುರುಪಯೋಗ ಮಾಡಿದ್ರು ಎಸ್ ಸಿ ಪಿ ಟಿ ಎಸ್ ಪಿದು. ಅದನ್ನು ಯಾಕೆ ಯಾರು ಕೇಳ್ತಾ ಇಲ್ಲ? ಇದು ಭಾಳ ಮುಖ್ಯ ನಮಗೆ. ಆಮೇಲೆ ಅಷ್ಟೇ ಅಲ್ಲದೆ ಮೊನ್ನೆ ನಾವು ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಒತ್ತಾಯ ಮಾಡಿ ಮಾತುಕತೆ ಆಡಿದಾಗ ಅವ್ರು ಹೇಳರು, ಅದೇನಿದೆ ಅದೆಲ್ಲವೂ ಕೂಡ ಭಾಗ್ಯಗಳಿಗೆ ಅಲ್ಲಿ ಇಲ್ಲಿ ಹಂಚೋಗಿರ್ಬೋದು, ಅದು ನಾವು ಸರಿ ಮಾಡ್ತೀವಿ ಅಂತಕ್ಕಂಥ ಆಶ್ವಾಸನವನ್ನು ಕೂಡ ಕೊಟ್ಟಿದ್ದಾರೆ ಅವರು. ಆದರೆ ಬಿ ಜೆ ಪಿನವರು ನಮ್ಮ ದಿಕ್ಕನ್ನು ತಪ್ಪಿಸೋದಕ್ಕೋಸ್ಕರ ದಲಿತರ ಸಮುದಾಯದ ಹಣವನ್ನು ದುರುಪಯೋಗ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ನಾವು ಹೇಳ್ತೀವಿ ಇಡೀ ರಾಷ್ಟ್ರದ ದಲಿತ ಬಹುಜನ ಅಂದರೆ ಸಮುದಾಯದ ಹಣವನ್ನು ಕೊರೋನಾ ಹೆಸರಿನಲ್ಲಿ 1,000,000,000,000 ಕೋಟಿ ಒಡೆದು ಲೂಟಿ ಮಾಡಿದ್ದಾರೆ. ಇವತ್ತೇನಾದ್ರು ಬಿ ಜೆ ಪಿ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರುಗಳು ಲೋಕಸಭಾ ಸದಸ್ಯರುಗಳು ಖರ್ಚು ಮಾಡ್ತಾಯಿದ್ರೆ ಅದು ಕೊರೋನಾ ದುಡ್ಡದು. ಕೊರೋನಾದಲ್ಲಿ ಕಾಯಿಲೆಯನ್ನು ದುರುಪಯೋಗ ಮಾಡಿಕೊಂಡು ಜನಗಳನ್ನು ಲೂಟಿ ಮಾಡಿರೋ ದುಡ್ಡನ್ನು ತಂದು ಲೋಕಸಭೆಯಲ್ಲಿ ಹಂಚಿಕೆ ಮಾಡ್ತಾಯಿದ್ರೆ. ಅದರಿಂದ ನಾವು ಈ ಭ್ರಷ್ಟಾಚಾರವನ್ನು ಕಂಡು ನಾವು ಬಿಜೆಪಿನ ವಿರೋಧಿಸಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.